ಹತ್ತು ರೂಪಾಯಿ ವ್ಯಾಸ್ಲಿನ್ ಇದ್ದರೆ ಸಾಕು ಅದಕ್ಕೆ ಸ್ವಲ್ಪ ಕೋಲ್ಗೇಟ್ನ ಹಾಕಿದ್ರೆ ನಿಮ್ಮ ಮನೆಯ ದೊಡ್ಡ ಕೆಲಸಗಳು ನಿಮಿಷದಲ್ಲಿ ಮುಗಿಯುತ್ತೆ ಇದು ಹೇಗೆ ಸಾಧ್ಯ ಗೊತ್ತಾ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮತ್ತೆ ನನ್ನ ಚಾನಲ್ಗೆ ಸ್ವಾಗತ ನನ್ನ ಹೆಸರು ವೀಕ್ಷಿತ ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ ನಮ್ಮೆಲ್ಲರ ಮನೆಯಲ್ಲೂ ವ್ಯಾಸ್ಲಿನ್ನ ಒಂದು ಚಿಕ್ಕ ಡಬ್ಬಿ ಇದ್ದೇ ಇರುತ್ತೆ ಅಲ್ವಾ ಇದು ಬಹಳಷ್ಟು ಕೆಲಸಕ್ಕೆ ಬರುತ್ತೆ ಇದಕ್ಕೆ ಏನು ಮಾಡಬೇಕು ಅಂತಂದರೆ ಇದನ್ನು ಸರಿಯಾದ ರೀತಿಯಲ್ಲಿ ಬಳಸೋದನ್ನ ನಾವು ತಿಳಿದಿರಬೇಕು ವ್ಯಾಸ್ಲಿನ್ ಎಕ್ಸ್ಪೈರಿ ಆದ ನಂತರ ಎಸೆಯೋ ಬದಲು ಅಥವಾ ಚಿಕ್ಕದಾಗಿರುವಂಥ ಡಬ್ಬ ನಿಮ್ಮ ಮನೆಯಲ್ಲಿ ಇದ್ದರೆ ಅದಕ್ಕೆ ಸ್ವಲ್ಪ ಕೋಲ್ಗೇಟ್ನ ಹಾಕ್ಕೊಳ್ಳಿ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರಿಜ್ ನೋಡಿ ಎಷ್ಟು ಡಲ್ ಆಗಿದೆ ಅಂತ ಇದನ್ನು ಇವಾಗ ಶೈನ್ ಮಾಡ್ಕೊಳ್ಳೋದಕ್ಕೆ ಈ ಪೇಸ್ಟ್ನ ಬಳಸ್ಕೊಳ್ಬೋದು ತುಂಬಾ ಚೆನ್ನಾಗಿ ಫ್ರಿಜ್ಜಲ್ಲಿ ಶೈನ್ ಬರುತ್ತೆ ಯಾವುದೇ ಕೋಲಿನ್ ಏನು ಬಳಸಬೇಕಾಗಿಲ್ಲ ಈಸಿಯಾಗಿ ನಾವು ಮನೆಯಲ್ಲೇ ತಯಾರಿಸಿರುವಂಥ ಈ ಮಿಕ್ಷರಿಂದ ಫ್ರಿಜ್ಜನ್ನು ಕ್ಲೀನ್ ಮಾಡ್ಕೊಳ್ಬೋದು ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಫ್ರಿಜ್ ಕ್ಲೀನ್ ಆಗ್ತಾ ಇದೆ ಅಂತ ಫ್ರಿಜ್ಗೆ ಒಳ್ಳೆ ಶೈನಿಂಗ್ ಕೂಡ ಬರ್ತಾ ಇದೆ ಈ ರೀತಿ ಮಾಡೋದರಿಂದ ಫ್ರಿಜ್ಜಲ್ಲಿ ಒಳ್ಳೆಯ ಶೈನಿಂಗ್ ಇರುತ್ತೆ ನೋಡಿ ನೀವೇ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಹಾಗೆಯೇ ಫ್ರಿಜ್ಜಲ್ಲಿ ಎಷ್ಟು ಚೆನ್ನಾಗಿ ಶೈನ್ ಬಂದಿದೆ ಅಂತ ಈ ರೀತಿ ಮಾಡೋದರಿಂದ ಡಸ್ಟ್ ಕೂಡ ಹಿಡಿಯೋದನ್ನ ತಪ್ಪಿಸ್ಕೊಳ್ಬೋದು ಇನ್ನು ವಾಶ್ನಲ್ಲಿ ಕೆಲವೊಂದು ಸಲ ಚಿಕ್ಕ ಚಿಕ್ಕ ಗೆರೆಗಳಾಗಿರುತ್ತೆ ಅದನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ನಾವು ವಾಶ್ನ ಮಿರರ್ನೇ ಚೇಂಜ್ ಮಾಡಿಸ್ಕೊಳ್ಬೇಕಾಗತ್ತೆ ಅದರ ಬದಲು ನೋಡಿ ಈ ಪೇಸ್ಟ್ನ ಸ್ವಲ್ಪ ವಾಶ್ನ ಮಿರರ್ ಮೇಲೆ ಹಚ್ಕೊಂಡು ಸ್ವಲ್ಪ ಉಜ್ಜಿ ನಂತರ ಒಂದು ಬಟ್ಟೆಯಿಂದ ಒರೆಸ್ಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೆಕ್ಸ್ಟು ಈ ರೀತಿ ಗಾಗಲ್ಸ್ ಇರುತ್ತೆ ಅಥವಾ ಕನ್ನಡಕಗಳಿರುತ್ತೆ ಅದನ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅದರ ಮೇಲೆ ಸ್ಕ್ರ್ಯಾಚಸ್ ಆಗಿರುತ್ತಲ್ಲ ಅದನ್ನ ಸರಿಪಡಿಸೋದಕ್ಕೆ ಏನು ಮಾಡಬೇಕು ಈ ಪೇಸ್ಟನ್ನ ಸ್ವಲ್ಪ ಈ ರೀತಿಯಾಗಿ ಗಾಗಲ್ಸ್ನ ಮೇಲೆ ಹಚ್ಚಬೇಕು ಹಚ್ಚಿ ಸ್ವಲ್ಪ ಈ ರೀತಿ ನಿಧಾನಕ್ಕೆ ಉಚ್ಕೊಳ್ಳಿ ಆಮೇಲೆ ಒಂದು ಬಟ್ಟೆಯ ಸಹಾಯದಿಂದ ಚೆನ್ನಾಗಿ ಒರೆಸ್ಕೊಳ್ಳಿ ಇದರಿಂದ ಇನ್ಸ್ಟೆಂಟಾಗಿ ಶೈನ್ ಬರುತ್ತೆ ಹಾಗೆಯೇ ಸ್ಕ್ರ್ಯಾಚಸ್ ಏನಾದರೂ ಆಗಿರುತ್ತಲ್ಲ ಅದು ಕೂಡ ನಿವಾರಣೆ ಆಗುತ್ತೆ ತುಂಬಾ ಯೂಸ್ಫುಲ್ ಆಗಿರೋಂಥ ಟಿಪ್ಸ್ ಇದು ಇದನ್ನು ಟ್ರೈ ಮಾಡಿ ನೋಡಿ ಗಾಗಲ್ಸಲ್ಲಿ ಏನಾದರೂ ಸ್ಕ್ರ್ಯಾಚಸ್ ಬಂದರೆ ಅದನ್ನ ಬಳಸೋದಕ್ಕೇನೆ ಆಗೋದಿಲ್ಲ ಆದರೆ ಈ ರೀತಿ ಮಾಡೋದರಿಂದ ಸ್ಕ್ರ್ಯಾಚಸ್ ಎಲ್ಲ ನೀಟಾಗಿ ರಿಮೂವ್ ಆಗುತ್ತೆ ಸಿಂಪಲ್ಲಾಗಿ ನಾವು ಮನೆಯಲ್ಲೇ ಸ್ಕ್ರ್ಯಾಚಸ್ನ ರಿಮೂವ್ ಮಾಡ್ಕೊಳ್ಬೋದು ತುಂಬಾ ಇಫೆಕ್ಟಿವ್ ಆಗಿರುವಂಥ ಟಿಪ್ಸ್ ಇದು ನೆಕ್ಸ್ಟ್ ನಾವು ಮಿರರ್ನ ಶೈನ್ ಮಾಡ್ಕೊಳ್ಳೋದಕ್ಕೆ ಈ ಪೇಸ್ಟ್ನ ಬಳಸ್ಕೊಳ್ಬೋದು ಮಿರರ್ಗೆ ಸ್ವಲ್ಪ ಈ ಪೇಸ್ಟ್ನ ಹಚ್ಕೊಂಡು ನಂತರ ಒಂದು ಬಟ್ಟೆಯ ಸಹಾಯದಿಂದ ಚೆನ್ನಾಗಿ ಉಜ್ಕೊಳ್ಳಿ ಚೆನ್ನಾಗಿ ಉಜ್ಜಬೇಕು ಇಲ್ಲಾಂತಂದ್ರೆ ಒಂದು ಲೇಯರ್ ಥರ ನಿಂತ್ಕೊಂಡ್ಬಿಡುತ್ತೆ ಚೆನ್ನಾಗಿ ಉಜ್ಜೋದ್ರಿಂದ ಶೈನಿಂಗ್ ಬರುತ್ತೆ ಹಾಗೆಯೇ ನಾವು ಈ ರೀತಿಯ ಗ್ಲಾಸ್ ಕುಕ್ ಟಾಪ್ ಏನಾದರೂ ಇದ್ದರೆ ಇದನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಅಲ್ವಾ ಕ್ಲೀನ್ ಮಾಡಿದ ನಂತರ ಇದರಲ್ಲಿ ಶೈನ್ ಉಳಿಯೋದಿಲ್ಲ ಅವಾಗ ಏನು ಮಾಡಬೇಕು ಅಥವಾ ಇದರಲ್ಲಿ ಸ್ಕ್ರ್ಯಾಚಸ್ ಏನಾದರೂ ಆಗಿರೋವಂಥ ಚಾನ್ಸಸ್ ಇರುತ್ತೆ ಸ್ಕ್ರ್ಯಾಚಸ್ ಎಲ್ಲ ಆಗಿದ್ದರೆ ಈ ರೀತಿ ಪೇಸ್ಟ್ನ ಹಾಕಿ ಸ್ವಲ್ಪ ಉಜ್ಜಿದ್ರೆ ಸಾಕು ತುಂಬಾ ಚೆನ್ನಾಗಿ ಸ್ಕ್ರ್ಯಾಚಸ್ ಎಲ್ಲ ರಿಮೂವ್ ಆಗುತ್ತೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಶೈನ್ ಬರುತ್ತೆ ನೋಡೋದ್ರಲ್ಲ ಕೋಲ್ಗೇಟ್ನ ಹಾಗೂ ವ್ಯಾಸ್ಲಿನ ಹೇಗೆಲ್ಲ ಉಪಯೋಗಿಸ್ಕೊಳ್ಬೋದು ಅಂತ ಇನ್ನು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ ಯು